ಕಮಿಷನ್ ದಂಧೆಯಲ್ಲಿ ಎಂಜೆಆರ್ ಲಿಂಗಾಯತ ಸಮುದಾಯ ಕಡೆಗಣಿಸಿದ ಎಂಟಿಕೆ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲ್ ಕಾಂತರಾಜು ಆರೋಪ. ಕಳೆದ 15 ವರ್ಷ ಆಡಳಿತ ನಡೆಸಿದ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಲಿಂಗಾಯತ ಸಮುದಾಯದವರನ್ನ ಕಡೆಗಣಿಸಿದ್ದಾರೆ. ಬಿಜೆಪಿಯ ಮಸಾಲ ಜಯರಾಮ್ ಶೇಕಡ 40% ಕಮಿಷನ್ ದಂಧೆಯಲ್ಲಿ ಮುಳುಗಿ ಹೋಗಿದ್ದಾರೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬೇಮಲ್ ಕಾಂತರಾಜು ಆರೋಪಿಸಿದರು. ಪಟ್ಟಣದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ವಿಧಾನಸಭಾ ಕ್ಷೇತ್ರದ ವೀರಶೈವ ಲಿಂಗಾಯತ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಇದು ನನ್ನ ಕಡೆಯ ಚುನಾವಣೆ ಎನ್ನುತ್ತಿದ್ದು 15 ವರ್ಷವೇ ಏನೂ ಮಾಡಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಕಡೆಗೆ ತಿರುಗಿಯೂ ನೋಡಿಲ್ಲ. ನೀವಿರುವ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡಿಲ್ಲ. ಇನ್ನು ಮುಂದಿನ 5 ವರ್ಷ ಏನು ಮಾಡಲು ಸಾಧ್ಯ? ಬಿಜೆಪಿಯ ಮಸಾಲ ಜಯರಾಮ್ ನಿಮ್ಮ ಪರ ಇರುತ್ತಾರೆಂದು ಮತ ನೀಡಿದರೆ, ಆದರೆ ಅವರು ಶೇಕಡ 40% ಕಮಿಷನ್ ಪಡೆದು ಮಳೆ ಬಂದರೆ ಕಿತ್ತೋಗುವ ರಸ್ತೆ ಮಾಡಿದ್ದಾರೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ JDS 113 ಸ್ಥಾನ ಗೆಲ್ಲಲಿಲ್ಲ. ಬಿಜೆಪಿಯ ಕರ್ಮಕಾಂಡ ಹೇಳುವಂತೆ ಇಲ್ಲ. JDS ಪಕ್ಷ ರಾಜ್ಯದ 3-4 ಜಿಲ್ಲೆಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದು ಹೇಗೆ 113 ಸ್ಥಾನ ಗೆಲ್ಲಲು ಸಾಧ್ಯ? ಬಿಜೆಪಿ ಕಮಿಷನ್ ಹಗರಣ, ಹಾಲು, ಮೊಸರು, ದಿನಸಿ ಸೇರಿದಂತೆ ಎಲ್ಲದಕ್ಕೂ GST ವಿಧಿಸಿ ಜನರ ಜೀವನವನ್ನು ಸಂಕಷ್ಟಕ್ಕೆ ದೂಡಿದೆ. ವೀರಶೈವ ಲಿಂಗಾಯತರೆಲ್ಲ ಬಿಜೆಪಿ ಪರ ಇದ್ದಾರೆಂಬುದು ಸುಳ್ಳು. ಬಿಜೆಪಿ ಯಡಿಯೂರಪ್ಪ ಬೊಮ್ಮಾಯಿ ಅವರನ್ನು ಮಾತ್ರ CM ಮಾಡಿದೆ. ಆದರೆ ಇತಿಹಾಸ ಅವಲೋಕಿಸಿದರೆ ಕಾಂಗ್ರೆಸ್ ಪಕ್ಷ ಲಿಂಗಾಯತ ಸಮುದಾಯದ ಹಲವರನ್ನು ಮುಖ್ಯಮಂತ್ರಿ ಸಚಿವರನ್ನಾಗಿ ಮಾಡಿದೆ. ಸಮಾಜ, ಜಾತಿ, ಧರ್ಮ ನೋಡಿ ಮತ ಹಾಕದೆ ನಿಮ್ಮ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಎಲ್ಲ ಜಾತಿ ಸಮುದಾಯಗಳನ್ನು ಒಕ್ಕಟ್ಟಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ 20-30 ವರ್ಷಗಳ ನಂತರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸಮಾವೇಶ ನಡೆಯುತ್ತಿದ್ದು ನಿಮ್ಮೆಲ್ಲರ ಹುಮ್ಮಸ್ಸು ಒಗ್ಗಟ್ಟು ನೋಡಿದರೆ ಕ್ಷೇತ್ರದ ಶಾಸಕನಾಗಬೇಕೆಂಬ ವಿಶ್ವಾಸ ಮೂಡುತ್ತಿದೆ. ಎಂಟಿ ಕೃಷ್ಣಪ್ಪ, ಮಸಾಲ ಜಯರಾಮ್ ಎಲ್ಲರನ್ನ ನೋಡಿದರೆ ಯಾರು ನಿಮ್ಮ ಪರ ನಿಲ್ಲಲಿಲ್ಲ. ಒಮ್ಮೆ ನನಗೆ ಅವಕಾಶ ನೀಡಿ, ನಿಮ್ಮ ಆಶೀರ್ವಾದದಿಂದ ಶಾಸಕನಾದರೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ನಾನಿರುತ್ತೇನೆ, ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ಕಷ್ಟ ಸುಖ ಆದರೆ ಸ್ಪಂದಿಸಿದಂಥ ಮನೋಭಾವ ಇಟ್ಟಿರುವಂಥ ಸಮಾಜ ನಿಮ್ಮ ಸಮಾಜ. ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ವಿದೇಶಿಗಳು ಲಿಂಗಾಯತರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಸಮಾವೇಶ ಮೀಟಿಂಗ್ ಮಾಡ್ತಿದ್ದೀವಿ. ನಾವು ಭಾರಿ ಖುಷಿಯಾಯಿತು. ನನಗೇನೆ ಇತಿಹಾಸ ಇದು ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೊಂದು 20-25 ವರ್ಷ ಆಗಿದೆ. ಹಾಗೆ ಕಸ ಒಂದು ಲಿಂಗಾಯತರು ಸಮಾವೇಶ ಮಾಡಿ 25-30 ವರ್ಷ ಆಗಿದ್ದ. ನಿಮ್ಮೆಲ್ಲರ ಹುಮ್ಮಸ್ಸು, ನಿಮ್ಮ ಒಗ್ಗಟ್ಟು ನೋಡಿದ್ರೆ ನನಗೆ ವಿಶ್ವಾಸ ಇದೆ. ನಿಮ್ಮ ಆಶೀರ್ವಾದ ನಾನು ಶಾಸಕನಾಗೆ ಆಗಿದ್ದೀನಿ, ವಿಶ್ವಾಸ ಇದೆ. ಏನು ಜಾಸ್ತಿ ಓದಿ ಏನು ಮಾಡಬಾರ್ದು. ಇವತ್ತು ನಮ್ಮ ರೈತರು ಹಲವಾರು ಮುಂದೆ ಹೇಳಿದ್ರು, ಮುಂದಿನ ದಿವಸ ನೀವು ನಮ್ಮ 15 ವರ್ಷ 8 ಪೈಸೆ ಕೆಲಸ ಮಾಡಿ, ನೀವು ಓಟ್ ಹಾಕಲ್ಲ ಹೋಗಲ್ಲ ಅಂತೇಳಿ 5 ಪೈಸೆ ಕೆಲಸ ಮಾಡಿ ಪತ್ರಿಕೆ ಅನ್ಸುತ್ತೆ. ನಾವೇನು ಕಡಿದ ಈ ಮಸಾಲೆ ಜನಮಾನ ಕೆಲಸ ಬಿಡಪ್ಪ, ಈ ಸಮಾಜಕ್ಕೆ ದಾರಿ ದೀಪವಾಗಿರ್ತಾನೆ, ಹೆಚ್ಚಿನ ಅಭಿವೃದ್ಧಿ ಮಾಡ್ತಾನೆ ನಿಮ್ಮ ಮೂರಿಗೆ ಅಂತ. ನಿಮ್ಮ 3 ರಸ್ತೆ ಚೆನ್ನಾಗಿದ, ನಿಮ್ಮ 3 ರಸ್ತೆ ಒಂದಾದ ಚೆನ್ನಾಗಿ ಮಾಡಿದಾರ. ನಮ್ಮ ರವಿಕುಮಾರ್ ಹೇಳಿದಂಥ ಊರು ಎಲ್ಲ ಊರು ನೀವು ಹೋಗಿ ಯಾವ್ದು ಹೇಳ ಆ ಸಂಖ್ಯೆ ಕೊಡೋಕ್ಕಾಗಲ್ಲ. ಇವಾಗ ನನ್ನ ಮುಂದೆ ಟಾಲ್ ಹಾಕೋದು ಯಾವ್ದು ಒಂದು ಹೇಳಿಕೆ ಅದನ್ನು ಹೇಳ್ತೀನಿ ಕಡೆ 40% ಕೇಳಕ್ಕೆ ಮಸಾಲೆ ಜನ ನೋಡು. ಈ ಸಲ ಏನ ಜೂನ್ ಜುಲೈ ಮಳೆ ಬಂದ್ರೆ ಆ ರೋಡ್ಗಳು ಒಂದು ಉಳಿಯೋದು ಎಲ್ಲ ಕೇಳೋದು ಅಂತ ಕೆಲಸ ಮಾಡಿದ್ರು. ಒಂದು ವೈದ್ಯಕೀಯ ಹೋಗಿ ಕೆಲಸ ಮಾಡಿಲ್ಲ, ಸುಮ್ಮನೆ ಕಾಂಕ್ರೀಟ್ ಜನತಾದಲ್ಲಿ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ಕೋಬಾರ್ದು. ಅವ್ರು 100 ಸೀಟ್ ಬರಲ್ಲ, ಅದನ್ನ 100 ಅಭಿವೃದ್ಧಿ ಮಾಡೋದ ಯಾವುದೋ ಒಂದು ಯೋಜನೆ ಮಾಡ್ತಾರೆ ಅದನ್ನ ಹೇಳ್ಕೊಂಡಿಲ್ಲ. ಅದು ವಿಶೇಷವಾಗಿ ಎಂ ಟಿ ಕೃಷ್ಣಪ್ಪ ಅವರು ಇದ್ದಿದ್ದು ನೀವು ಕೆಲಸ ಮಾಡೋದು, ಈ ಓಟ್ ಹಾಕಲಾದ್ರೆ ಕೆಲಸ ಮಾಡೋದು. ನಾನು ಮನೆ ಅವ್ರ ಸುದ್ದಿ ಅವ್ರ ಸದಸ್ಯನ ಹೋಗಬೇಡ, ಅವ್ರ ಸುದ್ದಿಲೂ ಬೇಡ, ನಿಮ್ಮ ಸಮಯದ ಪ್ರತಿಯೊಂದು ನೋಡೋದು. ಯಾಕಂದ್ರೆ 15 ವರ್ಷ MLA ಆದಾಗ ಏನು ಮಾಡಲಿಲ್ಲ, ಈ 5 ವರ್ಷ ಇದ್ದಾಗ ಏನು ಮಾಡ್ತಾರೆ?
ಕಡೆ ಚುನಾವಣೆ ಕಡೆ ಚುನಾವಣೆ ಹೋದಾಕಿ ಹೋದಾಕಿ ಹದಿನೈದು ವರ್ಷ ಮಾಡಿಲ್ಲ ಅವರಿಗೆ ಏನ್ ಮಾಡಿದ್ರು ಅವ್ರ ಸಹಸನ ಈ ಬಿಜೆಪಿ ಕರ್ಮ ಕಾಂಡ್ರೆ ಸಾಯಂಕಾಲ ಹಾಲು ಜಿಎಸ್ಟಿ ಮೊಸರು ಜಿಎಸ್ಟಿ ತಿನ್ನ ತಿನ್ಸಿ ಸಾಮಾನು ಎಲ್ಲವೂ ಜಿಎಸ್ಟಿ ಈಗ ಯಾರು ಹೋಗಿ ಪೋಷಣ ಮಾಡ್ತಾರ ನಿಮ್ ಆದಾಯ ಮಾತ್ರ ಅಷ್ಟೇ ಇದೆ ಖರ್ಚು ಮಾತ್ರ ಜಾಸ್ತಿ ಆಗ್ತದೆ ನಾವು ಯಾರು ಹೋಗಿ ಹೋಗಿ ಜೀವನ ಮಾಡಕ್ಕಲ್ಲ ಅಂತ ಪ್ರಶ್ನೆ ಸಮಾವೇಶದಲ್ಲಿ ತಿಪತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಷಡಕ್ಷರಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಯಸಂದ್ರ ರವಿಕುಮಾರ್ ಎಂಪಿಸಿಎಸ್ ರಾಜ್ಯ ನಿರ್ದೇಶಕ ಪ್ರಕಾಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಎಚ್ಕೆ ನಾಗೇಶ್ ಉಪಾಧ್ಯಕ್ಷ ಮಂಜುನಾಥ್ ಮುಖಂಡರಾದ ಲಕ್ಷ್ಮೀಕಾಂತ್ ಮಾಸ್ತಿಗೊಂಡನಹಳ್ಳಿ ದೇವರಾಜ್ ತ್ರೈಲೋಕ್ಯ ಬೆಟ್ಟ ಸ್ವಾಮಿಗೌಡ ಸೇರಿದಂತೆ ಇನ್ನು ಅನೇಕ ಜನ ವೀರಶೈವ ಲಿಂಗಾಯತ ಬಾಂಧವರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್ ತುರ್ವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.